ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನ್ ರಜನಿ. ಅಂದ ಹಾಗೆ ರಂಗಭೂಮಿ ಕಲಾವಿದರು ಅಂದ್ರೆ ನಂಗೊಂದು ಸ್ಪೆಷಲ್ ರೆಸ್ಪೆಕ್ಟ್. ಯಾಕಂದ್ರೆ ಅವ್ರ ಡೆಡಿಕೇಶನ್ ಇರ್ಬೋದು, ಅವ್ರ ಕಲೆ ಇರ್ಬೋದು, ಅದು ನೋಡಿದ್ರೆ ಸಲ್ಯೂಟ್ ಹೊಡಿಬೇಕು ಅಂತ ಅನ್ಸುತ್ತೆ. ಅದೇ ರೀತಿ ಸಂಜಯ್ ಕುಮಾರ್ ಅನ್ನು ರಂಗಭೂಮಿ ಕಲಾವಿದ ದಂಡುಪಾಳ್ಯಂ 4 ಆಕ್ಟ್ ಮಾಡಿದ್ದಾರೆ. ಇದೇ ಒಂದು ವೇದಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ಅವ್ರಿಗೆ ಮೊದಲೇ ಚಾನ್ಸ್ ಕೊಟ್ಟಿದ್ರಂತೆ. ಅದನ್ನ ಹೇಳೋದನ್ನ ಅವರು ಮರಿಲಿಲ್ಲ. ಬನ್ನಿ, ಏನ್ ಹೇಳ್ತಾರೆ ತಿಳ್ಕೊಳ್ಳೋಣ. ಸಿನಿಮಾ ಬಹಳ ಖುಷಿ ಕೊಡುವಂತ ಸಿನಿಮಾ, ನನ್ನ ಮೊದಲನೇ ಸಿನಿಮಾ ಮೈ ಆಟೋಗ್ರಾಫ್. ಅಲ್ಲಿ ಎಷ್ಟು ಅಂದ್ರೆ ಖುಷಿ ಪಡಬೇಕು ಅಂತ ನಾನು ಅನ್ಕೊಂಡಿಲ್ಲ. ಅಲ್ಲಿ ಜಸ್ಟ್ ಅವಕಾಶಗಳು ಬೇಕು ಅಂತ ತಿರುಗಾಡ್ತಿದ್ದೆ ಅಷ್ಟೇ, ಹುಡುಕ್ತಾ ಇದ್ದೆ. ಬಟ್ ಅಲ್ಲಿ ಸುದೀಪ್ ಅಣ್ಣವ್ರು ನನಗೊಂದು ಅವಕಾಶ ಕೊಟ್ಟರು. ಸೊ ತದನಂತರ ಸುಮಾರು ವರ್ಷಗಳ ನಂತರ, ಸುಮಾರು 13-14 ವರ್ಷಗಳ ನಂತರ ಇವತ್ತು ದಂಡುಪಾಳ್ಯಂ 4 ಸಿನಿಮಾ ಅಲ್ಲೇ ನನಗೆ ಖುಷಿ ಕೊಟ್ಟಿತ್ತು. ಅಲ್ಲಿ ಅನುಭವಿಸೋಕ್ಕಾಗಿರಲಿಲ್ಲ ಖುಷಿನ, ಬಟ್ ಇವತ್ತು ಇಲ್ಲಿ ಅನುಭವಿಸುವಂಥ ಅವಕಾಶ ನನಗೆ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ರಿಲೀಸ್ ವೇಟ್ ಮಾಡ್ತಾ ಇದ್ದೀನಿ. ಸೊ ದಂಡುಪಾಳ್ಯಂ 4 ನನ್ನ ಪಾತ್ರ ಬಂದು ಒಂದು ರಗಡ್ ಕ್ಯಾರೆಕ್ಟ್ರು, ಯಾರಿಗೂ ಕೇರ್ ಮಾಡೋದಿಲ್ಲ, ಒಂಥರ ಅಬ್ನಾರ್ಮಲ್ ಕ್ಯಾರೆಕ್ಟರ್ ಅಂತಲೂ ಹೇಳ್ಬೋದು. 4 ಜನಗಳ ಮಧ್ಯೆ ಅಮಾಯಕಂತರ ನಟನೆ, 4 ಗೋಡೆಗಳ ಮಧ್ಯೆ ಕಿರಾತಕ, ಒಂಥರ ಮೃಗ ಮನಸ್ಥಿತಿ ಹೊಂದಿರುವಂಥ ಒಂದು ಪಾತ್ರ. ಸೊ ನನಗೆ ಅವಕಾಶ ಕೊಟ್ಟಂಥ ಮುಖ್ಯವಾಗಿ ವೆಂಕಟ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಯಾಕೆಂದರೆ ಎಲ್ರಿಗೂ ಒಂದು ಕ್ಯಾರೆಕ್ಟರ್ ಹಂಚ್ತಾ ಬಂದರು, ನನಗೆ ಬೇರೆ ಥರ ಒಂದು ಕ್ಯಾರೆಕ್ಟರ್ ಕೊಟ್ಟರು. ಅದು ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಅದು ವಿಶೇಷವಾದ ಪಾತ್ರ ಅಂತ ನನಗನ್ಸಿದೆ, ಬಟ್ ನಿಮಗೂ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವೆಂಕಟ್ ಸರ್ಗೆ ನಾನು ಹೃದಯಪೂರ್ವಕವಾಗಿ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ. ಹಾಗೂ ನಮ್ಮ KT ನಾಯಕ್ ಸರ್ಗೆ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮಿಂದ ಪ್ರತಿಭೆ ತೆಗೆದಿದ್ದಾರೆ, ಪ್ರೀತಿ ವಿಶ್ವಾಸದಿಂದ ನಡ್ಕೊಂಡಿದ್ದಾರೆ. ಪ್ರತಿ ಹಂತದಲ್ಲೂ 1 ಸೆಕೆಂಡ್ ಕೂಡ ಅವರು ಬೇಜಾರು ಮಾಡ್ಕೊಂಡಿದ್ದು ನೋಡಿಲ್ಲ. ಅವ್ರಿಗೆ ಎಷ್ಟು ಬೇಜಾರಾಗಿತ್ತು ನಮ್ಗೆ ಗೊತ್ತಿಲ್ಲ, ಬಟ್ ನಮ್ಮನ್ನೆಲ್ಲ ನಗಿಸ್ತಾ ಇದ್ರು ಯಾವಾಗಲೂ. ಸೊ KT ನಾಯಕ್ ಸರ್ಗೂ ನಾನು ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ. ಕಲೆಯನ್ನೇ ನಂಬ್ಕೊಂಡಿರೋ ಈ ಕಲಾವಿದರಿಗೆ ನೀವು ಕೂಡ ಪ್ರೋತ್ಸಾಹ ಕೊಡಬೇಕು ಅಂತ ಅನ್ಸುತ್ತಾ? ಅನ್ಸುತ್ತಾನೆ. ಹಾಗಾದರೆ ಪ್ರತಿಯೊಬ್ಬರು ಕೂಡ ಈ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಆಮೇಲೆ ಶೇರ್ ಮಾಡೋದನ್ನು ಮರಿಬೇಡಿ ಆಯಿತಾ? ಕಮೆಂಟ್ ಬಾಕ್ಸಲ್ಲಿ ಏನು ಅನ್ನಿಸ್ತು ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.